ಸರ್ ನಾದೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಸಂಪೂರ್ಣವಾಗಿ ನಾಲ್ಕು ಗ್ರಾಮಗಳ ಸಮಸ್ಯೆ ಮತ್ತು ಜನರ ಸಮಸ್ಯೆಗಳನ್ನು ಆಲಿಸಿದಿರಾ ಕೋವಿಡ್ ನಂತರ ಸಂದರ್ಭದಲ್ಲೂ ಸಹ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದೀರಾ ಇಲ್ಲಿ ಸಾಕಷ್ಟು ಜನ ನಿವೇಶನ ಮತ್ತೆ ಬಗರ್ಕುಮ್ಮ ಜಮೀನು ಮತ್ತೆ ಒಳಚರಂಡಿ ವ್ಯವಸ್ಥೆ ಬಗ್ಗೆ ನಿಮಗೆ ಕೇಳಿದರೆ ಅದರ ಬಗ್ಗೆ ಈಗ ನಾಲ್ಕು ಗ್ರಾಮವನ್ನು ಪ್ರದಕ್ಷಿಣೆ ಮಾಡಿ ಈಗ ಶಿರಾ ತಾಲೂಕಿನ ನಾದೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉದ್ರಾಮನಹಳ್ಳಿ ಗ್ರಾಮದಲ್ಲಿದ್ದೀರಾ ನಿಮಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಏನು ಅನಿಸುತ್ತೆ ಸರ್ ಈಗ ಮುಖ್ಯವಾಗಿ ನಾದೂರ್ ಪಂಚಾಯತಿನಲ್ಲಿ ನಾವಾಗಲೇ ಈಗ ಕರೇಗ್ಲಹಳ್ಳಿಗೆ ಈ ಹಿಂದೆ ಹೋಗಿದ್ವಿ ಪಟ್ನಾಕ್ನಹಳ್ಳಿನೂ ಕೂಡ ಆಗಲೇ ಪ್ರವಾಸ ಮಾಡಿದ್ದೀವಿ ಇವತ್ತು ರಂಗಾಪುರ ನೇರ್ಲಹಳ್ಳಿ ನಾದೂರು ಮತ್ತು ಉದ್ರಾಮನಹಳ್ಳಿ ಈ ನಾಲ್ಕು ಗ್ರಾಮಗಳನ್ನ ಪ್ರವಾಸ ಇಟ್ಕೊಂಡಿದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಏನಿದೆ ಅವನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಗ್ರಾಮಸ್ಥರನ್ನೆಲ್ಲ ಭೇಟಿ ಮಾಡಿ ಇಲ್ಲಿ ಇವತ್ತು ಎಲ್ಲ ಈ ನಾಲ್ಕು ಗ್ರಾಮಗಳಿಗೆ ಮುಖ್ಯವಾಗಿ ಇಲ್ಲಿ ಕಾಣ್ತಕ್ಕಂಥದ್ದು ಒಳಚರಂಡಿಯ ವ್ಯವಸ್ಥೆ ನೇರ್ಲಹಳ್ಳಿ ಮತ್ತು ಉದ್ರಾಮನಹಳ್ಳಿಯಲ್ಲಿ ಬಹುಮುಖ್ಯವಾಗಿ ಒಳಚರಂಡಿ ವ್ಯವಸ್ಥೆ ಒಂದು ಆಗಬೇಕಾಗಿದೆ ಕೆಲವಾರು ಕಡೆ ಸಣ್ಣ ಪುಟ್ಟ ರಸ್ತೆಗಳಿದ್ದಾವೆ ಸಿ ಸಿ ರೋಡ್ಗಳು ಕೂಡ ಆಗಬೇಕಾಗಿದೆ ಇಲ್ಲಿ ಅದೇ ರೀತಿಯಲ್ಲಿ ರಂಗಾಪುರದಲ್ಲೂ ಕೂಡ ನಿವೇಶನದ ಸಮಸ್ಯೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ರಂಗಾಪುರದಲ್ಲಿ ಅದನ್ನು ನಿವೇಶನದ್ದು ಸ್ವಲ್ಪ ನಮ್ಮ ನಾದೂರು ಮತ್ತು ಪಟ್ನಾಕ್ನಹಳ್ಳಿನಲ್ಲಿ ಇರತಕ್ಕಂಥ ಏನು ಜಮೀನುಗಳ ಸ್ವಲ್ಪ ಒಂದು ಸಣ್ಣ ತಕರಾರಿದೆ ಅಲ್ಲಿ ಆ ನಿಟ್ಟಿನಲ್ಲಿ ಇಬ್ಬರು ಗ್ರಾಮಸ್ಥರನ್ನು ಎರಡು ಕಡೆ ಗ್ರಾಮಸ್ಥರನ್ನು ಒಂದು ಸಭೆಯನ್ನು ಕರೆದು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮಕ್ಷಮದಲ್ಲಿ ಮತ್ತು ತಹಸೀಲ್ದಾರ್ ಅವರ ಜೊತೆಯಲ್ಲಿ ಒಂದು ಸಭೆಯನ್ನು ಕರೆದು ಅದನ್ನು ನಿವಾರಣೆ ಮಾಡಿ ಕೂಡಲೇ ಅರ್ಹ ಏನು ನಿವೇಶನ ಅರ್ಜಿದಾರರಿದ್ದಾರೆ ಅವ್ರಿಗೆ ನಿವೇಶನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ರಂಗಾಪುರದಲ್ಲಿ ನಿವೇಶನದ ಏನೇ ಸಮಸ್ಯೆ ಇಲ್ಲ ಈ ಲಾಕ್ಡೌನ್ ಆದ ಕೂಡಲೇ ಅವ್ರಿಗೆ ಎಲ್ಲರಿಗೂ ಕೂಡ ನಿವೇಶನ ಮತ್ತು ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಉದ್ರಾಮನಹಳ್ಳಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಉದ್ರಾಮನಹಳ್ಳಿ ಗೇಟಿಂದ ಹಿಡಿದ್ಬಿಟ್ಟು ದೇವಸ್ಥಾನದವರೆಗೂ ಸುಮಾರು ಒಂದು ಕಿಲೋಮೀಟ್ರ್ ಒಂದು ಅಳತೆಯಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲಿ ಆಗಬೇಕಾಗಿದೆ ಇಲ್ಲಿ ಇದನ್ನು ಕೂಡಲೇ ನನ್ನ ಶಾಸಕರ ಅನುದಾನ ಅಡಿಯಲ್ಲೇ ಇದನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿಸ್ತೇನೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಏನು ಎಸ್ ಸಿ ಕಾಲೋನಿನಲ್ಲಿ ಒಳಚರಂಡಿ ಮತ್ತು ಕೆಲವಾಡಕ್ಕೆ ಒಂದೆರಡು ಸಿ ಸಿ ರಸ್ತೆ ಕೂಡ ಆಗಬೇಕಾಗಿದೆ ಇಲ್ಲಿ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡುತ್ತೇವೆ ಸರ್ ತಾಲೂಕಲ್ಲಿ ಒಟ್ಟಾರೆ ಈಗ ಕೊರೋನಾ ಸೋಂಕು ಯಾವ ಥರ ಎಷ್ಟು ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಸರ್ ಕೊರೋನಾ ಸೋಂಕು ಭಾಳಷ್ಟು ಇಳಿಮುಖ ಆಗಿದೆ ಈಗ ತಾವೆಲ್ಲರೂ ಗಮನಿಸಿದಂತೆ ಈ ಕಳೆದ 10 ದಿನಗಳಿಂದ 100ಕ್ಕಿಂತ ಒಳಗಡೆ ಸಂಖ್ಯೆ ವರದಿಯಾಗ್ತಾ ಇರ್ತಕ್ಕಂಥದ್ದು 75-80 ಆ ರೀತಿ ಒಂದು ಸಂಖ್ಯೆಯಲ್ಲಿ ಸೋಂಕಿತರ ಸಂಖ್ಯೆ ವರದಿಯಾಗ್ತಿರ್ತಕ್ಕಂಥದ್ದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲೂ ಕೂಡ ನಮ್ಮದೇನು 85 ಆಮ್ಲಜನಕ ಬೆಡ್ಗಳಿದ್ದಾವೆ ಅದರಲ್ಲಿ ಕೇವಲ 49 ಮಾತ್ರ ಭರ್ತಿಯಾಗಿರ್ತಕ್ಕಂಥದ್ದು ಇನ್ನು 30-35 ಬೆಡ್ ಖಾಲಿ ಇವೆ ಇವತ್ತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತು ಆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಹೊರರೋಗಿಗಳ ತಪಾಸಣೆಗಾಗಿ ನಾವೇನು ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಹಿಂದೆ ಒಂದು 10 ದಿನಗಳ ಹಿಂದೆ ದಿನಕ್ಕೆ ಒಂದು 150 ಜನ ಅಲ್ಲಿ ಬಂದು ತಪಾಸಣೆಗೋಸ್ಕರ ಬರ್ತಾಯಿದ್ರು ಈಗ ಸಾಕಷ್ಟು ಗಣನೀಯವಾಗಿ ಅದು ಇಳಿಮುಖ ಕಂಡಿದೆ ಅದು ಈ ಕೇವಲ ಒಂದು 20-25 ಜನ ಮಾತ್ರ ಅಲ್ಲಿ ಸಾರ್ವಜನಿಕರು ಮಾತ್ರ ಅಲ್ಲಿ ಬಂದು ತಪಾಸಣೆಗೆ ಬರ್ತಾರೆ ರೋಗ ಲಕ್ಷಣಗಳನ್ನ ದೊಂದಿಗೆ ಅದರಿಂದ ಇವೆಲ್ಲರೂ ಇವೆಲ್ಲವನ್ನು ನೋಡಿದರೆ ಕ್ಷೇತ್ರಾದ್ಯಂತ ಭಾಳ ಇಳಿಮುಖ ಆಗ್ತಾಯಿದೆ ಆದರೂ ಕೂಡ ನಾವು ಈ ರೆಡ್ ಝೋನ್ಗಳು ಏನಿದ್ದಾವೆ ಬುಕ್ಕಪಟ್ಟಣ ಮತ್ತು ತಾವರೆಕೆರೆ ಇದೇ ಕಡೆ ಹೆಚ್ಚು ಗಮನ ಹರಿಸಿದ್ದೇವೆ ತಾವರೆಕೆರೆಯಲ್ಲೂ ಕೂಡ ಗಣನೀಯವಾಗಿ ಏನು 49 ಪ್ರಕರಣಗಳು ಈ ಹಿಂದೆ ವರದಿಯಾಗಿತ್ತು ಇವತ್ತು ಕೇವಲ 21 ಪ್ರಕರಣಗಳಿದೆ ಬುಕ್ಕಪಟ್ಟಣದಲ್ಲೂ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಇಲ್ಲೇ ಒಂದು ಸಭೆಯನ್ನು ನಡೆಸಿದರು ಬುಕ್ಕಪಟ್ಟಣದಲ್ಲೂ ಸಾಕಷ್ಟು ನಿಯಂತ್ರಣ ಕ್ರಮಗಳನ್ನು ಏನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಸಚಿವರು ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಬರುವ ದಿನಗಳಲ್ಲಿ ಒಂದು ದೇವರ ಕೃಪೆಯಿಂದ ಈ ಒಂದು ಇನ್ನೂ ಹೆಚ್ಚಿನದಾಗಿ ಈ ಒಂದು ಸೋಂಕಿತರ ಸಂಖ್ಯೆ ಕಡಿಮೆಯಾಗಿ ಸಹಜ ಸ್ಥಿತಿ ಬೇಗ ಬರಲಿಲ್ಲ ಅಂತ ಹೇಳಿಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಈಗಾಗಲೇ ತುಮಕೂರು ಬೋಗನಹಳ್ಳಿ ಕೆರೆಗೆ ಮೇವಾತಿ ನೀರು ಹರಿಸ್ತಾ ಇದ್ದಾರೆ ಸರ್ ನಮ್ಮ ಶಿರಾ ತಾಲೂಕಿನ ಒಂದು ನಗರ ಕೆರೆನೂ ಸಹ ಕಡಿಮೆ ಆಗಿದೆ ನೀರಿನ ಪ್ರಮಾಣ ನೀವು ಈ ಮೇವಾತಿ ನೀರು ಪ್ರಯತ್ನ ಪಡ್ತೀರಾ ಸರ್ ಹೌದು ಖಂಡಿತವಾಗ್ಲೂ ಆಗಲೇ ಈಗ ಈ ನಿಟ್ಟಿನಲ್ಲಿ ಆಗಲೇ ಪತ್ರನೂ ಬರೆದಿದ್ದೀವಿ ನಮ್ಮ ಹೇಮಾವತಿ ಸಿಇಒ ಅವ್ರಿಗೂ ಮತ್ತು ಸಿಇಗೂ ಮತ್ತು ಚೀಫ್ ಇಂಜಿನಿಯರ್ಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು
ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಆಗಲೇನೇ ಅದನ್ನು ಮನವರಿಕೆ ಮಾಡಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸದ್ಯದಲ್ಲೇ ನಾನು ನೀರಂತೂ ಖಂಡಿತವಾಗ್ಲೂ ಎರಡು ಕಳ್ಳಂಬೆಳ್ಳ ಮತ್ತು ಸಿರಾಕೆರೆಗೆ ಎರಡಕ್ಕೂ ಕೂಡ ನೀರು ಹರಿಸ್ತೀವಿ. ಮೊದಲೂರು ಕೆರೆಗೂ ಕೂಡ ಸನ್ಮಾನ್ಯ ಸಚಿವರಿಂದ ನಾನು ಮನವಿ ಮಾಡಿ ಬೇಡಿಕೆ ಇಟ್ಟಿದ್ದೇನೆ. ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಕಳೆದ ಬಾರಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಹೇಳಿದ್ದೇವೆ. ಅದನ್ನು ಕೂಡ ಪರಿಗಣಿಸ್ತೀವಿ. ಈ ಒಂದು ಮುಂಗಾರಿನಲ್ಲಿ ಎಷ್ಟು ಮಳೆ ಎಷ್ಟು ವ್ಯಾಪಕವಾಗಿ ಮಳೆ ಬರುತ್ತೆ ಅಂತಕ್ಕಂಥದ್ದು ಗಮನ ಒಂದು ಅದನ್ನು ಪರಿಶೀಲಿಸಿ ನಂತರ ಮೊದಲೂರು ಕೆರೆಗೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ನಮ್ಮ ತಾಲೂಕಿನ ಬೌದಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಈಗ ಶಂಕುಸ್ಥಾಪನೆ ಆಗಬೇಕಾಗಿತ್ತು. ಆಗಲೇ ಈಗ ಯಾರ್ಡ್ ಅವ್ರು ಏನೋ ಜಾಗ ಎಲ್ಲ ಆಗಲೇ ನಿಗದಿತ ಮಾಡಿಕೊಂಡು ಏನೋ ಗುತ್ತಿಗೆದಾರರು ಒಂದು ಕೆಲಸ ಕಾರ್ಯ ನಿರ್ವಹಿಸ್ತಾರೆ. ಅವ್ರು ಆಗಲೇ ಯಾರ್ಡ್ ಅಂತ ಏನು ಹೇಳ್ತೀವಿ ಅದನ್ನು ಜಾಗವನ್ನು ಕಳ್ಳಂಬೆಳೆದ ಹತ್ರ ನಿಗದಿತಪಡಿಸಿ ಆಗಲೇ ಪೈಪ್ಲೈನ್ಗಳೆಲ್ಲ ತಂದು ಅಲ್ಲಿ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಕೊರೋನಾ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು.